ನನ್ಗ್ಯಾಕೋ ಭಯ ಆಗ್ತಿದೆ ಕಣೆ. ಈ ಮಂಗಳತ್ಕೆ ನಿನ್ ತಾಯಿ ಹುಡುಕ್ತಿರೋ ವಿಷಯ ಏನಾದ್ರೂ ಅತ್ತೆತ್ರ ಹೇಳ್ಬಿಡ್ತಾರ ಅಂತ ಅನಿಸ್ತಿದೆ. ಅವ್ರು ನಿನ್ನೇನೆ ಹೇಳ್ಬೇಕು ಅಂತ ಅನ್ಕೊಂಡಿದ್ರು ಅಕ್ಕ. ಇವತ್ತಂತೂ ಅವರು ಸುಮ್ಮನೆ ಇರಲ್ಲ. ಅವ್ರ ಮುಖದಲ್ಲಿದ್ದ ನಗುನೇ ನನಗದನ್ನ ಅರ್ಥ ಮಾಡಿಸ್ತು. ಅವ್ರೇನಾದ್ರೂ ಆ ವಿಷಯ ಹೇಳಿದ್ರೆ ನಾನು ಈ ಮನೆಯಿಂದ ಆಚೆ ಹೋಗಬೇಕಾಗುತ್ತೆ. ಅಯ್ಯೋ, ಹೌದಕ್ಕ, ನನ್ನ ಕತೆ ಏನ್ ಬೇಕಿದ್ರೂ ಆಗ್ಬೋದು, ನನಗದ್ ಗೊತ್ತಾಗ್ಬಿಟ್ಟಿದೆ. ಅಕ್ಕ, ಆದ್ರೆ ನನಗೊಂದು ಚಿಕ್ಕ ಆಸೆ, ನನ್ನ ರಾಘವ್ ಸರಿ ಹೋಗ್ಬೇಕು, ಅದಕ್ಕೆ ಇವತ್ತು ನಾಗಾರಾಧನೆ ಯಶಸ್ವಿಯಾಗಿ ನಡಿಬೇಕು. ಅಕ್ಕ, ಅದೊಂದಾಗ್ಬಿಟ್ರೆ ನಾನು ಹೆದರಲ್ಲ. ಅಂದ್ರೆ ರಾಘವಂಗೆ ಕಾಲ್ಗಳು ಬಂದ್ಮೇಲೆ ನೀನು ಹೊರಟೋಗ್ತೀಯ? ಈ ಮಂಗಳದಕ್ಕೆ ನಿನ್ ಮೇಲೆ ಸುಳ್ಳಪ್ಪ ಅಂತ ಹೊರಿಸಿದ್ರು ನೀನು ಹೊರಿಸ್ಕೊಳ್ತೀಯ? ನನ್ಗೇನು ಗೊತ್ತಿಲ್ಲ ಅಕ್ಕ, ನನ್ನ ತಲೆಯಲ್ಲಿರೋದು, ನನ್ನ ಮನ್ಸಲ್ಲಿ ಬೇಡ್ಕೋತಾ ಇರೋದು ಇಷ್ಟೇ. ನನ್ ರಾಘವ್ ನಡೆದಾಡ್ಬೇಕು, ಹಾಗೆ ನನ್ನ ಅತ್ತೆ ಮಾವ ಖುಷಿಯಾಗಿರ್ಬೇಕು. ನೋಡು ಮೃದುಲಾ, ಮಂಗಳತ್ಕೆಗೆ ಮಾತಾಡಕ್ ಬಿಟ್ರೆ ಅವ್ರು ಈಗ್ಲೇ ಹೋಗಿ ಎಲ್ಲ ವಿಷಯನೂ ಹೇಳ್ತಾರೆ. ನಾಗಾರಾಧನೆ ಪೂಜೆ ನೀನ್ ಅಂದ್ಕೊಂಡಂಗ್ ನಡೆಯೋದಿಲ್ಲ ಕಣೆ. ಎಲ್ರು ಮನ್ಸು ಹೊಡ್ತೋಗಿರತ್ತೆ ಕಣೆ. ಅದೇ ಅಲ್ವೇನೆ ಆ ಮಂಗಳತ್ಕೆಗೆ ಬೇಕಾಗಿರೋದು? ಅದಕ್ಕೆ ಅವ್ರು ಬಾಯಿ ಬಿಡದೆ ಇರೋ ತರ ನೀನ್ ನೋಡ್ಕೋಬೇಕು. ಅದಕ್ಕೆ ನಾನೇ ಏನೋ ಒಂದ್ ಮಾಡ್ತೀನಿ ಬಿಡಿ ಅಕ್ಕ. ನೀನೊಬ್ಳಿಂದ ಅಸಾಧ್ಯನಾ? ನಿನ್ ಪೂಜೆ ಗಡಿ ಬಿಡಿಲಿದ್ದಾಗ ಅವ್ರೇನಾದ್ರೂ ಅವಾಂತರ ಮಾಡಿದ್ರೆ? ಮೃದುಲಾ, ಇಲ್ಲಿ ನೋಡೆ, ನಾನ್ ನಿನ್ ಜೊತೆ ಇರ್ತೀನಿ, ನಾನ್ ನಿನಗ್ ಸಹಾಯ ಮಾಡ್ತೀನಿ. ಬೇಡ ಅಕ್ಕ, ನೀವು ಈ ವಿಷಯದಲ್ಲಿ ಮಧ್ಯ ಬಂದ್ರೆ ಅತ್ತೆ ದೃಷ್ಟಿಲಿ ಕೆಟ್ಟವರಾಗ್ಬಿಡ್ತೀರ. ನಾನ್ ಏನೋ ಒಂದ್ ಮಾಡಿ ಮಂಗಳ ಅದಕ್ಕೆ ಪೂಜೆ ನಡೆಯೋವರೆಗೂ ಸುಮ್ನಿರೋ ಹಾಗೆ ಮಾಡ್ತೀನಿ. ಇಲ್ಲ ಮೃದುಲಾ, ನಾನ್ ಕೆಟ್ಟವಳಾದ್ರೂ ಪರವಾಗಿಲ್ಲ, ನಿನ್ ಜೊತೆ ಈ ನಿನ್ ಅಕ್ಕ ಇರ್ತಾಳೆ, ನಿನ್ ಬೆನ್ನಗ್ ನಿಲ್ತಾಳೆ, ನಿನ್ಗೋಸ್ಕರ ಎಂಟ ಸಹಾಯ ಬೇಕಿದ್ರು ಮಾಡ್ತಾಳೆ. ನಿನ್ ಬೇಡ ಅಂದ್ರು ಸರಿನೆ. ಹ್ಞೂ, ಹೇಗಲ ನೀಡಿ ನೋವಿಗೆ ನಗುವು ನಂದಾದೇವಿಗೆ ಪ್ರೀತಿಯ ಹಂಚುವ ಸದನವು ಕಸ್ತೂರಿ ನಿವಾಸ. ಅಕ್ಕ, ನಿಮ್ ಪ್ರೀತಿಗೆ ನನಗ್ ಮಾತೇ ಹೊರಡ್ತಿಲ್ಲ. ಇದ್ಯಾವ ಜನ್ಮದ ಋಣನೋ ಬಂಧನೋ? ಯಾಕೆ ಅಳ್ತಿದ್ಯ ಹುಚ್ಚಿ ನೀನು? ನೀನನ್ನು ಹೊಡ ಹುಟ್ಟಿದವಳಾಗಿದ್ರೆ ನೀನೇನಾದ್ರೂ ಮಾಡ್ಕೊಂತ ಬಿಟ್ಬಿಡ್ತಿದ್ನ ಹೇಳು. ಅಳ್ಬೇಡ ಕಣೆ, ನಾಗಾರಾಧನೆ ನೀನ್ ಅಂದ್ಕೊಂಡಂಗೆ ನಡೆಯುತ್ತೆ, ರಾಘವನ್ ಕಾಲು ಸರಿ ಹೋಗುತ್ತೆ ಕಣೆ, ನಿನ್ಗೂ ಒಳ್ಳೇದಾಗತ್ತೆ, ಅಳ್ಬಾರ್ದು. ಏನ್ ನಡೀತಿದೆ ಇಲ್ಲಿ? ಏನಿಲ್ಲ ಕಣೋ. ಮತ್ತೆ ಮೃದುಲ ಯಾಕೆ ಕಳ್ತಾ ಇದ್ಲು? ಅದು ರಾಘವ. ಏನು, ನನ್ನ ಕಾಲ್ಗಳು ಬರುತ್ತೆ ಇಲ್ವ ಅಂತನಾ? ಏನು ವರಿ ಮಾಡ್ಕೋಬೇಡ, ಈ ಪೂಜೆ ಆದ್ಮೇಲೆ ನನ್ನ ಕಾಲ್ಗಳು ಆದಷ್ಟು ಬೇಗ ಬಂದೇ ಬರುತ್ತೆ, ಆ ಭರವಸೆ ನನಗಿದೆ.
ಬೆಳಿಗ್ಗೆಯಿಂದ ನನಗೆ ಧೈರ್ಯ ಹೇಳಿ, ಈಗ ನೀನ್ ಹೇಳ್ತಿದ್ರೆ ಹೇಗೆ? ನನ್ನೊಳ್ಗಡೆ ನಿನ್ ಧೈರ್ಯನ ತುಂಬಿ ತುಂಬಿ ಈಗ ನಿನ್ನೊಳ್ಗಡೆನೆ ಅದು ಖಾಲಿಯಾಗೋಯ್ತಾ? ರಾಘವ್, ನೀನಿಷ್ಟು ಕಾನ್ಫಿಡೆಂಟ್ ಆಗಿದ್ಯಲ್ಲ, ನನಗದೇ ಧೈರ್ಯ ರಾಘವ್. ಅದು ಬ್ರಹ್ಮಚಾರಿಗಳು ಸಿಕ್ತಿಲ್ಲ ಅಂತ ಎಲ್ರು ಬೇಜಾರು ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ನನಗೂ ಟೆನ್ಷನ್ ಆಯ್ತು. ರಾಘವ್, ಯಾರಾದ್ರೂ ಸಿಗ್ತಾರಾ ಅಂತ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ರಾಘವ ಇರು ಬಂದೆ. ಅದಕ್ಕೆ ಏನಾದ್ರೂ ಸಮಸ್ಯೆನಾ? ಏನ್ ಸಮಸ್ಯೆನೋ, ಏನು ಸಮಸ್ಯೆ ಇಲ್ಲ, ಇರು ಬಂದೆ. ಮಾಧುರಿ, ಏನ್ ಮಾಡ್ತಿದ್ಯಾ ಮಾಧುರಿ? ಈ ಸುಳ್ಳು ಸುದ್ದಿ ಯಾಕೆ ಹಾಕಿದಾರೋ ಅಂತ ಈ ಕಣ್ಣು ಹಿಡಿತೀನಿ ನೋಡಿ. ಪೇಪರ್ನವ್ರಿಗೆ ಫೋನ್ ಮಾಡ್ತೀನಿ. ಜೀರೋ 80 ಹಲೋ, ವಿಜಯ ಕರ್ನಾಟಕ ಪೇಪರ್ ಅವರ ಸರ್? ಸಾರಿ ಮೇಡಮ್, ರಾಂಗ್ ನಂಬರ್. ಮಾಧುರಿ ಇರೀಮಾ, ಈಗೆಲ್ಲ ಗೊತ್ತಾಗುತ್ತೆ ನೋಡಿ. ಹಲೋ. ಹಲೋ, ವಿಜಯ ಕರ್ನಾಟಕ ಪೇಪರ್ ಅವರಾ? ಹೌದು, ಹೇಳಿ. ನೋಡಿ ಸರ್, ಜನವರಿ 18 2020 ಉದಯನಾರಾಯಣ ಅನ್ನೋ ಹೆಸರಿಗೆ ಶ್ರದ್ಧಾಂಜಲಿ ಅಂತ ನಿಮ್ಮ ಪೇಪರಲ್ಲಿ ಹಾಕಿದ್ದಾರೆ. ಇದನ್ನು ಹಾಕೋದಕ್ಕೆ ಯಾರು ಹೇಳಿದ್ದು ಅಂತ ಹೇಳ್ತೀರಾ ಪ್ಲೀಸ್? ನೀವ್ಯಾರು ಮೇಡಮ್? ನೋಡಿ, ಈ ಇನ್ಫಾರ್ಮೇಶನ್ ಎಲ್ಲ ಕೊಡೋ ಆಗಿಲ್ಲ. ಅವ್ರು ನನ್ನ ದೇವರು ಕಣ್ರಿ, ನನಗೆ ತುಂಬ ಬೇಕಾದವರು. ಅವರಿನ್ನೂ ಬದುಕಿದ್ದಾರೆ, ಬದುಕಿರೋರ್ ಫೋಟೋಗೆ ಯಾರಾದ್ರೂ ಶ್ರದ್ಧಾಂಜಲಿ ಅಂತ ಹಾಕ್ತಾರಾ? ಮಾಧುರಿ ನೀವು ಸುಮ್ನಿರಿಮಾ, ಸುಳ್ಳು ಸುಳ್ಳು ಇನ್ಫಾರ್ಮೇಶನ್ ಹಾಕಿ ಈಗ ನನಗೆ ಇನ್ಫಾರ್ಮೇಶನ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದೀರಲ್ಲ, ಇಂಥದನ್ನೆಲ್ಲ ಹಾಕೋಕ್ ಮೊದಲು ಒಂದು ಸಲ ಕನ್ಫರ್ಮೇಶನ್ ತಗೋಬೇಕು ಅಂತ ಅನ್ಸಲ್ವಾ ಸರ್ ನಿಮಗೆ? ಇಂಥ ಸುದ್ದಿನ ಅವ್ರ ಫ್ಯಾಮಿಲಿ ಅವ್ರು ನೋಡಿದಾಗ ಹೇಗೆ ಅನ್ಸ್ಬೋದು ಅಂತ ಒಂದ್ಸಲ ಯೋಚನೆ ಮಾಡಿ ನೋಡಿ ಸರ್ ನೀವು. ಸಾಧ್ಯನೇ ಇಲ್ಲ ಮೇಡಮ್. ಅವ್ರು ಬದುಕಿದ್ದಾರೆ ಅಂದ್ರೆ ನಾವ್ಯಾಕಾಗ್ತೀವಿ? ಹಾಗೆಲ್ಲ ಮಿಸ್ಟೇಕ್ ಆಗೋದಿಲ್ಲ ಮೇಡಮ್, ನಾವು ವೆರಿಫೈ ಮಾಡಿನೇ ಪಬ್ಲಿಷ್ ಮಾಡೋದು. ಇಲ್ಲ ಸರ್, ಇದು ಸುಳ್ಳು ಸುದ್ದಿ, ಇದು ಸುಳ್ಳು. ಯಾರೋ ರಾಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಅವ್ರು ಬದುಕಿದ್ದಾರೆ ಸರ್, ಅವ್ರಿಗೊಬ್ಳು ಮಗಳೂ ಇದ್ದಾಳೆ. ಇದನ್ನೆಲ್ಲ ನಮ್ಮಿಂದ ನೋಡಕ್ ಆಗ್ತಿಲ್ಲ ಸರ್, ಪ್ಲೀಸ್ ಸರ್. ಈ ಸುದ್ದಿನ ಯಾರು ಹಾಕ್ಸಿದ್ದಾರೆ ಅಂತ ಒಂದ್ಸಲ ಹೇಳಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ನಿಮ್ ತಮ್ಮಯ್ಯ. ಓಕೆ ಓಕೆ, ಸ್ವಲ್ಪ ಟೈಮ್ ಕೊಡಿ, ನಾವು ಯಾರು ಹಾಕ್ಸಿದ್ದು ಅಂತ ತಿಳ್ಕೊಂಡು ನಿಮಗೆ ನಾನು ಫೋನ್ ಮಾಡ್ತೀನಿ. ನಿಮ್ಮ ನಂಬರ್ ಹೇಳಿ ಮೇಡಮ್. ನನ್ನ ನಂಬರು 9 8 4 5 0. ಓಕೆ ಓಕೆ. ಅವ್ರಿಗೇನು ಆಗಿಲ್ಲ ಅಂತ ಖಾತ್ರಿ ಹಾಕೋವರೆಗೂ
ನನಗೆ ಸಮಾಧಾನ ಇಲ್ಲ. ಇನ್ನೊಂದು ನಿಮಿಷನೂ ನನಗೆ ಕಾಯೋದಕ್ಕಾಗಲ್ಲ. ಅಮ್ಮ, ನಿಮ್ಗೆ ಅವ್ರ ಮನೆ ಅಡ್ರೆಸ್ ಗೊತ್ತು ತಾನೆ? ಗೊತ್ತಲ್ವಾ? ಆದುರಿ, ಹೌದು, ನಿಮಗೆ ಖಂಡಿತ ಗೊತ್ತಿರುತ್ತೆ. ನಾನು ಈಗಲೇ ಅಲ್ಲಿಗೆ ಹೋಗ್ಬೇಕಮ್ಮ. ಅವ್ರು ಸತ್ತಿಲ್ಲ, ಬದುಕಿದ್ದಾರೆ ಅಂತ ನಾನು ಗೊತ್ತು ಮಾಡ್ಕೋಬೇಕು. ಬನ್ನಿಮ್ಮ, ಹೋಗೋಣ. ಮಾಧುರಿ, ನನ್ನ ಮಾತು ಕೇಳು. ನೀವು ಬರಬೇಕು, ಬರ್ತೀರಾ ಅಷ್ಟೇ. ಮುಚ್ಚಿಟ್ಟ ವಿಷಯ ಆಚೆ ಬರೋದು ಬಂದ್ಬಿಟ್ಟಿದೆ. ಅದೇ ಸತ್ಯ ಅಂತ ಖಾತ್ರಿ ಆದರೆ ಇವಳು ಹೇಗೆ ಸಮಾಧಾನ ಮಾಡೋದು? ದೇವರೇ, ನನ್ನ ಜೊತೆಗಿರು. ಏನಾದರೂ ಕೇಳಬೇಕಿತ್ತೆ ನಮ್ಮ ನಾಗವೇಣಿ? ಕೇಳಬೇಕಿತ್ತು. ಕೇಳಮ್ಮ ನಾಗವೇಣಿ, ಅದಕ್ಕ್ಯಾಕೆ ಯೋಚಿಸ್ತಿದ್ಯಾ? ನೀವೊಬ್ಬರೇ ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ. ಮೃದುಲಾ ವಿಷಯನ ನೀವೀಗ ಅತ್ತೆಗೆ ಹೇಳ್ತೀರಾ ಅಲ್ವಾ? ಅಯ್ಯೋ, ಇವಳೆಲ್ಲ ಕೇಳಿಸ್ಕೊಂಡ್ಬಿಟ್ಲ? ಹೌದಾ ಅತ್ತಿಗೆ? ಮತ್ತೇನೇನಮ್ಮ ಮಾಡ್ಲಿ ನಾನು? ಎಷ್ಟು ದಿನ ಸತ್ಯನ ಒಡ್ಲೆಲ್ಲ ಇಟ್ಕೊಳಕಾಗುತ್ತೆ ಹೇಳು? ಹೇಳ್ಬಾರ್ದು ಅಂತ ಅನ್ಸುತ್ತೆ, ಆದ್ರೆ ಪ್ರತಿ ಕ್ಷಣ ಅಮ್ಮನ್ಗೆ ಮೃದುಲಾಯಿಂದ ಮೋಸ ಆಗ್ತಿದ್ಯಲ್ಲ. ಅದನ್ನ ನೆನೆಸ್ಕೊಂಡ್ರೇನೆ ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಾಗ ಆಗ್ತಿದೆ. ಅದಕ್ಕೆ ಹೇಳ್ಬಿಡೋಣ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ದಯವಿಟ್ಟು ಬೇಡ ಅತ್ತಿಗೆ. ಯಾಕಮ್ಮ ನಾಗವೇಣಿ, ನಿನಗೂ ಮೃದುಲಾ ಮಾಡ್ತಿರೋ ದ್ರೋಹ ಸರಿ ಅನಿಸ್ಬಿಡ್ತಾ? ಅಯ್ಯೋ, ಖಂಡಿತ ಇಲ್ಲ ಅತ್ತಿಗೆ. ಮೃದುಲಾ ಮಾಡ್ತಿರೋದು ತಪ್ಪೆ, ಅದು ಅವಳು ತಿದ್ಕೊಳ್ಬೇಕು. ಆದ್ರೆ ಆ ವಿಷಯ ಗೊತ್ತಾಗಿ ಅತ್ತೆ ನೊಂದ್ಕೊಳ್ಳೋದು ನಂಗಿಷ್ಟ ಇಲ್ಲ ಅತ್ತಿಗೆ. ನಾಗವೇಣಿ, ಯಾವತ್ತಾದ್ರೂ ಒಂದಿನ ಈ ನೋವು ಕಟ್ಟಿಟ್ ಬುತ್ತಿ ಅಲ್ವೇನಮ್ಮ? ಅದಕ್ಕೆ ಈ ವಿಷಯ ದೇವಸ್ಥಾನದಲ್ಲೇ ಗೊತ್ತಾಗಿ ಆ ದೇವ್ರ ಸಾಕ್ಷಿಯಾಗಿ ಅಮ್ಮ ಏನ್ ನಿರ್ಧಾರ ತಗೊಳ್ತಾಳೋ ತಗೊಳ್ಳಿ. ಅದಕ್ಕೆ ಈ ವಿಷಯನ ಇವತ್ತು ಅಮ್ಮನ್ಗೆ ಹೇಳಲೇಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಆದ್ರೆ ಅತ್ತಿಗೆ, ಅತ್ತೆಗೆ ಸತ್ಯ ಗೊತ್ತಾದ್ರೆ ಅವ್ರು ಖಂಡಿತ ಮೃದುಲನ್ನ ಈ ಮನೇಲಿ ಇರಿಸ್ಕೊಳ್ಳಲ್ಲ. ನಾಗವೇಣಿ, ಮೃದುಲಾ ಈ ಮನೇಲೇ ಇರ್ಬೇಕು ಅನ್ನೋ ಆಸೆ ನಿಜವಾಗ್ಲೂ ನಿನಗಿದೆಯಾ? ಕಳ್ಳಿ ಕಣೆ ನೀನು. ನಾನು ನಿನಗಿಷ್ಟು ವಿಷ ತುಂಬಿದ್ರು ಆ ಮೃದುಲಾ ಮಾಡಿರೋ ವಶೀಕರಣ ಇನ್ನೂ ಹಾಗೇ ಇದೆ ಅಲ್ವಾ ನಿನಗೆ? ನನಗೂ ಮೃದುಲ ನಮ್ಮನೇಲೇ ಇರಬೇಕು ಅಂತ ಆಸೆ ಕಣಮ್ಮ ನಾಗವೇಣಿ. ಅದಕ್ಕೆ ಈ ದೇವಸ್ಥಾನದಲ್ಲಿ ಅಮ್ಮನಿಗೆ ಸತ್ಯ ಗೊತ್ತಾಗಿ ಅವಳಿಗೆ ನೋವಾದರೂ ಅದನ್ನ ಹೊಟ್ಟೆಗೆ ಹಾಕ್ಕೊಂಡು ಮೃದುಲನ ಕ್ಷಮಿಸೋ ಬುದ್ಧಿನ, ಆ ಮನಸ್ಸನ್ನ ದೇವ್ರು ಕೊಡ್ಲಿ ಅಂತ ನಾನು ಈ ವಿಷಯನ ಹೇಳೋಕೆ ಮುಂದಾಗಿದ್ದೀನಿ ಕಣಮ್ಮ. ಆದ್ರೆ ಈ ವಿಷಯ ಆಚೆ ಬರೋದ್ರಿಂದ ಪೂಜೆ ನಡೀದೇ ಇರೋ ಸಾಧ್ಯತೆ ಇದೆ. ಅದಕ್ಕೆ ನಡೆದ್ರು ಅದ್ ಸರಿಯಾಗಿ ಆಗೋದಿಲ್ಲ. ಅದರಿಂದ ಪಾಪ ನಮ್ ರಾಘುಂಗೆ ಅಲ್ವಾ ತೊಂದ್ರೆ? ತುಲಾಭಾರ ಮಾಡುವಾಗ ಏನಾಯ್ತೋ ಏನೋ, ದೋಷ ಅಂತ ತಕ್ಕಡಿ ಮೇಲೆ ಎದ್ದೇಳ್ದಿದ್ದಕ್ಕೆ ನಾವೆಲ್ಲರೂ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ವಿ. ಆ ದೋಷ ಇದೇ ಆಗಿತ್ತು ತಾನೆ? ಇವತ್ತು ಹಾಗೆ ಕಣಮ್ಮ, ಈ ದೋಷ ಪರಿಹಾರ ಆಗದೆ ರಾಘವನ್ಗೆ ಏನ್ ಪೂಜೆ ಮಾಡಿದ್ರು ಅಷ್ಟೇ, ಅದು ಫಲ ಕೊಡಲ್ಲ. ಅದಕ್ಕೆ ಈ ವಿಷಯ ಬಗೆಹರಿಬೇಕು, ಆಮೇಲೆ ನೆಮ್ಮದಿಯಾಗಿ ಪೂಜೆ ನಡೆಯುತ್ತೆ.
ಅದಕ್ಕೆ ಯಾವುದಕ್ಕೂ ಇನ್ನೊಂದ್ಸಲ ಯೋಚನೆ ಮಾಡಿ. ನಾನ್ ಚೆನ್ನಾಗಿ ಯೋಚನೆ ಮಾಡಿದ್ದೀನಿ ನಾಗ್ಬೇಣಿ, ನೀನೇನು ಹೆದರ್ಕೋಬೇಡ, ಬಾ. ಬ್ರಹ್ಮಚಾರಿಗಳು ಪೂಜೆ ಬಿಟ್ಟರೆ ಬೇರೆ ಯಾವ ಪರಿಹಾರನೂ ಇಲ್ವಾ ಅಂತ ಅರ್ಚಕರನ್ನು ಕೇಳಿದೆ. ಅದಕ್ಕೆ ಅವರು ಬ್ರಹ್ಮಚಾರಿಗಳು ಪಾದ ಪೂಜೆ ಮಾಡಿದೆ ನಾಗಾರಾಧನೆ ಪರಿಪೂರ್ಣ ಆಗಲ್ಲ ಅಂತ ಹೇಳಿಬಿಟ್ರು. ಈಗೇನು ಮಾಡೋದು ಅಂದರೆ ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಅಲ್ಲ ಪಾರ್ವತಿ, ಅದು ಟೆನ್ಷನ್ ಯಾಕೆ ಮಾಡ್ಕೋತೀಯ ನೀನು? ಅಳಿಯಂದ್ರು ಹೋಗಿದ್ರು ಹುಡುಕೋಕೆ, ಯಾರಾದರೂ ಬ್ರಹ್ಮಚಾರಿ ಸಿಕ್ಕೇ ಸಿಗ್ತಾರೆ, ಕರ್ಕೊಂಬರ್ತಾರೆ. ಅಳಿಯಂದ್ರೆ ಬ್ರಹ್ಮಚಾರಿಗಳು ಸಿಕ್ಕಿದ್ರ? ಏನಾಯ್ತು ಅಳಿಯಂದ್ರೆ? ದೇವಸ್ಥಾನ ಸುತ್ತಮುತ್ತ ಎಲ್ಲ ಕಡೆ ಹುಡುಕ್ಬಿಟ್ಟೆ ಮಾವ, ಎಲ್ಲೂ ಬ್ರಹ್ಮಚಾರಿಗಳು ಸಿಕ್ಕಲಿಲ್ಲ. ಹೌದಾ? ಬ್ರಹ್ಮಚಾರಿಗಳು ಪೂಜೆ ಆಗೋ ತನಕ ನಾಗಾರಾಧನೆ ಪೂಜೆ ಶುರು ಮಾಡಕ್ಕಾಗಲ್ವಲ್ಲ. ದೇವರು ಒಂದನ್ನ ಕೊಡ್ತಾನೆ, ಇನ್ನೊಂದನ್ನ ಕಿತ್ಕೋತಾನೆ. ಅವ್ರು ಹಾಗೆ ಹೇಳಿದ್ರ ಹಿಂದೆ ಏನೋ ಅರ್ಥ ಇದೆಯಾ? ಹಾಗೆ ಯಾಕೆ ಹೇಳಿದ್ರು ಅಂದ್ರೆ ನನ್ನ ಮಗ ರಾಘವಂಗೆ ಏನಾದರೂ ಆಗುತ್ತಾ? ಪಾರ್ವತಿ, ಯಾಕೆ ಅಳ್ತಾ ಇದೆಯಾ? ನನ್ನ ಕ್ಷಮಿಸ್ಬಿಡಿ ಅಂದ್ರೆ ನಾನು ನಿಮ್ಮೆಲ್ರಿಗೂ ಧೈರ್ಯ ಹೇಳಬೇಕು, ಆದರೆ ನನಗೆ ಯಾಕೆ ಇವತ್ತು ಇಷ್ಟೊಂದು ಭಯ ಆಗ್ತಿದೆ? ಇವತ್ತು ನಾಗಾರಾಧನೆ ನಡೆಯುತ್ತೋ ಇಲ್ವೋ ಅಂತ ಯೋಚನೆ ಆಗಿದೆ. ಪಾರ್ವತಿ, ನಮಗೆ ಬೇಕು ಅಂದ ತಕ್ಷಣ ಬ್ರಹ್ಮಚಾರಿಗಳು ಸಿಕ್ಬಿಡ್ತಾರ ಹೇಳು? ಸ್ವಲ್ಪ ಹೊತ್ತು ಕಾಯೋಣ, ಯಾರಾದರೂ ಸಿಕ್ಕೇ ಸಿಗ್ತಾರೆ. ಯಾಕಿಷ್ಟೊಂದು ವಿಘ್ನಗಳ ಮೇಲೆ ವಿಘ್ನ? ಅವತ್ತು ತುಲಾಭಾರ ಮಾಡೋವಾಗ್ಲೂ ಅಷ್ಟೊಂದು ಅಡೆತಡೆಗಳಾಯ್ತು, ಇವತ್ತು ಹೀಗಾಗ್ತಿದೆ, ಇಷ್ಟಕ್ಕೆಲ್ಲ ಏನ್ ಕಾರಣ? ಅದನ್ನ ನಾನ್ ಹೇಳ್ತೀನಮ್ಮ.